ಸ್ಯಾಂಡಲ್ವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ಬಿರುಗಾಳಿ ಎದ್ದಿದೆ. ಕೇರಳದಂತೆ ರಾಜ್ಯದಲ್ಲೂ ಕೂಡ ತನಿಖೆಗೆ ಸ್ಟಾರ್ ನಟರ ಆಗ್ರಹ ಕೇಳಿಬರ್ತಾ ಇದೆ. ಕಾಸ್ಟಿಂಗ್ ಕೌಚ್ ಸಿನಿಮಾದಲ್ಲಿ ಅವಕಾಶ ಕೊಡುವ ನೆಪದಲ್ಲಿ ಹೆಣ್ಣು ಮಕ್ಕಳನ್ನು ತಮ್ಮ ಲೈಂಗಿಕ ಕ್ರಿಯೆಗಳಿಗೆ ಬಳಸಿಕೊಳ್ಳೋದು ಅಂತ. ಸೊ ಹೀಗಾಗಿ ಅನೇಕರು ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರಕ್ಕೆ ನಟ ಸುದೀಪ್, ನಟಿ ರಮ್ಯಾ ಕೂಡ ಸಹಿ ಹಾಕಿದ್ದಾರೆ. ಕನ್ನಡ ಚಿತ್ರರಂಗದಲ್ಲೂ ಕೂಡ ನಟಿಯರ ಮೇಲೆ ದೌರ್ಜನ್ಯ ನಡೀತಾ ಇದೆ ಎನ್ನುವ ಆರೋಪ ಅವರು ಮಾಡ್ತಾ ಇದ್ದಾರೆ. ಸ್ಯಾಂಡಲ್ವುಡ್ಗೂ ಕೂಡ ಒಂದು ಸಮಿತಿ ಬೇಕು ಅಂತ ಹೇಳಿ ಅನೇಕರು ಆಗ್ರಹ ಮಾಡಿದ್ದಾರೆ. ಫಿಲಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಪತ್ರಕ್ಕೆ ಫೈರ್ ಅಧ್ಯಕ್ಷೆ ಸೇರಿದಂತೆ ಹಲವರು ಸಹಿ ಹಾಕಿದ್ದಾರೆ. ಕಾಸ್ಟಿಂಗ್ ಕೌಚ್ ಹೊಸತೂ ಅಲ್ಲ, ಹಳೆದೂ ಅಲ್ಲ. ಸಿನಿಮಾಗಳ ಅವಕಾಶದ ನೆಪದಲ್ಲಿ ಹೆಣ್ಣು ಮಕ್ಕಳನ್ನು ಬಳಸಿಕೊಳ್ಳೋದು ಹಿಂದಿನಿಂದಲೂ ಕೂಡ ಕೇಳಿಕೊಂಡು ಬಂದಿರುವಂಥ ಒಂದು ಗಂಭೀರ ಸ್ವರೂಪದ ಆರೋಪ ಇದು. ಇದು ಕೇವಲ ಕರ್ನಾಟಕ ಮಾತ್ರವಲ್ಲ, ಸ್ಯಾಂಡಲ್ವುಡ್ ಮಾತ್ರವಲ್ಲ, ಕಾಲಿವುಡ್, ಟಾಲಿವುಡ್, ಬಾಲಿವುಡ್ ಸೇರಿದಂತೆ ಅನೇಕ ಕಡೆಗಳಲ್ಲೂ ಕೂಡ ಇಂಥ ಪದ್ಧತಿ ಇದೆ, ಅದನ್ನು ದೂರ ಮಾಡಬೇಕು ಅಂತ ಅನೇಕರು ಹೇಳ್ತಾ ಇದ್ರು. ಇದೀಗ ಕರ್ನಾಟಕದಲ್ಲೂ ಕೂಡ ಅಂಥ ಸಮಿತಿ ಬರಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಪ್ರಮುಖ ನಟರೆಲ್ಲ ಅದಕ್ಕೆ ಸಹಿ ಹಾಕಿದ್ದಾರೆ, ಬೇಡಿಕೆಯನ್ನು ಇಟ್ಟಿದ್ದಾರೆ. ಫೈರ್ ಅಧ್ಯಕ್ಷೆ ಸೇರಿದಂತೆ ಹಲವರು ಸಹಿ ಹಾಕಿದ್ದಾರೆ. ಸಮಿತಿ ಬೇಕು ಅಂತ ಹೇಳಿ 153 ಜನ ಸಹಿ ಹಾಕಿದ್ದಾರೆ. ಫೈರ್ ಅಧ್ಯಕ್ಷೆ ಮತ್ತು ನಿರ್ದೇಶಕಿ ಕವಿತಾ ಲಂಕೇಶ್, ಕಾರ್ಯದರ್ಶಿ ಅಹಿಂಸಾ ಚೇತನ್, ನಟ ಸುದೀಪ್, ಕಿಶೋರ್, ವಿನಯ್ ರಾಜ್ಕುಮಾರ್, ನಿರ್ದೇಶಕ ಪವನ್ ಒಡೆಯರ್, ನಟಿ ರಮ್ಯಾ, ಶ್ರುತಿ ಹರಿಹರನ್, ಸಂಗೀತಾ ಭಟ್, ನೀತು ಶೆಟ್ಟಿ, ಆಶಿಕಾ ರಂಗನಾಥ್, ಐಂದ್ರಿತಾ ರೇ, ಚೈತ್ರಾ ಜೆ ಆಚಾರ್, ಧನ್ಯಾ ರಾಮ್ಕುಮಾರ್, ಅಮೃತ ಅಯ್ಯಂಗಾರ್, ಪೂಜಾ ಗಾಂಧಿ, ಸಂಯುಕ್ತಾ ಹೆಗಡೆ, ಶ್ರದ್ಧಾ ಶ್ರೀನಾಥ್, ನಿಶ್ವಿಕಾ ನಾಯ್ಡು, ಹೀಗೆ ಒಂದು 153 ಹೆಚ್ಚು ಜನ ಸಹಿ ಹಾಕಿದ್ದಾರೆ. ಅದರ ಅರ್ಥ ಕರ್ನಾಟಕದ ಸ್ಯಾಂಡಲ್ವುಡ್ನಲ್ಲೂ ಕೂಡ ಇಂಥ ಅನಿಷ್ಟ ಪದ್ಧತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಕಮಿಟ್ಮೆಂಟ್ ಕೇಳ್ತಾರೆ ಅಂಥೇಳಿ ಅದನ್ನು ಸಫಿಸ್ಟಿಕೇಟೆಡ್ ಲ್ಯಾಂಗ್ವೇಜ್ನಲ್ಲಿ ಮಾತಾಡೋದು. ಯಾವುದಾದ್ರೂ ಸಿನಿಮಾದಲ್ಲಿ ಅವಕಾಶ ಬೇಕು ಅಂತ ಹೇಳಿದ್ರೆ ಕಮಿಟ್ಮೆಂಟ್ ಅಂತ ಒಂದು ವರ್ಡ್ ಬರುತ್ತೆ. ಕಮಿಟ್ಮೆಂಟ್ ವಿಚಾರದಲ್ಲಿ ಅನೇಕರು ತಮ್ಮನ್ನು ತಾವು ರಾಜಿ ಮಾಡಿಕೊಂಡು ಸಿನಿಮಾ ರಂಗಕ್ಕೆ ಪ್ರವೇಶವನ್ನು ಪಡೆದುಕೊಂಡು ಆನಂತರ ಒಂದು ಸ್ಟಾರ್ ನಟಿ ಆಗಬೇಕು ಅಂಥೇಳಿ ಕನಸು ಕಾಣ್ತಿರ್ತಾರೆ. ಅವರ ಕನಸಿನನ್ನು, ಹೆಣ್ಣು ಮಕ್ಕಳ ಕನಸನ್ನೇ ಬಂಡವಾಳ ಮಾಡಿಕೊಂಡು ಕೆಲವಷ್ಟು ಜನ ಸಿನಿಮಾ ಮಾಡ್ತೇವೆ ಅಂತ ಹೇಳಿ ಅಂಥವರನ್ನು ಬಳಸಿಕೊಂಡು ಆನಂತರ ಸಿನಿಮಾ ಆಗುತ್ತೋ ಬಿಡುತ್ತೋ, ಬಟ್ ಸಿನಿಮಾ ಆದರೂ ಅಷ್ಟೇ, ಆಗಿಲ್ಲ ಅಂದರೂ ಅಷ್ಟೇ, ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂಥ, ಸ್ಯಾಂಡಲ್ವುಡ್ನಲ್ಲಿ ನಡೀತಾ ಇರುವಂಥ ದೌರ್ಜನ್ಯ ಇದೆಯಲ್ಲ, ಅದು ನಿಲ್ಲಬೇಕು ಅನ್ನೋದು ಈ ಎಲ್ಲ ಪ್ರಮುಖರ ಒತ್ತಾಯ ಆಗಿದೆ. ಹೀಗಾಗಿ ಎಲ್ಲರೂ ಕೂಡ ಪತ್ರಕ್ಕೆ ಸಹಿ ಹಾಕಿದ್ದಾರೆ, ಆಗ್ರಹ ಮಾಡಿದ್ದಾರೆ, ಇದಕ್ಕೊಂದು ಸಮಿತಿಯನ್ನು ರಚನೆ ಮಾಡುವಂಥ ಒತ್ತಡವನ್ನು ಸರ್ಕಾರದ ಮೇಲೆ ಹೇರಿದ್ದಾರೆ.